श्री गुरुभ्यो नमः हरिः ओम। वायुस्तुति प्रवचन मालिकेय 33ನೇ ಭಾಗ। ಹಿಂದೆ ನಾವು ತಿಳಿದಂತೆ ವಾಯುದೇವರ ಅವತಾರ ತ್ರಯಗಳಲ್ಲಿ ಮಾಡಿದ ಅದ್ಭುತ ಅವರ ವೈಭವವನ್ನು ನಾವು ಕಾಣಿದೆವು। ತದನಂತರ ಎಲ್ಲ ಜಗತ್ತಿಗಲ್ಲಿಯೂ ಕೇವಲ ಸ್ಮರಣೆ ಮಾತ್ರದಿಂದ, ಕೇವಲ ಮುಖ ನೋಡಿದ ಮಾತ್ರದಿಂದ ಆನಂದ ನೀಡುವ, ಮುದ ನೀಡುವ, ಮನಸ್ಸಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡುವಂತೆ ಇರುವ, ಮಹದಾನಂದ ನೀಡುವ ಶ್ರೀಮದ್ ಆನಂದರ ಸುಂದರ ವದನದ ಬಗ್ಗೆ ಈ ಶ್ಲೋಕದಲ್ಲಿ ಚಿತ್ರಣ ಬರ್ತದೆ। ಉದ್ಯನ್ಮಂದಸ್ಮಿತ ಶ್ರೀ ಮೃದು ಮಧು ಮಧುರ ಲಾಪ ಪೀಯೂಷಧಾರ ಪೂರಾ ಸೇ ಕೋಪ ಶಾಂತ ಸುಖ ಸುಜನ ಮನೋ ಲೋಚನಾ ಪೀಯಮಾನಂ ಸಂದ್ರಕ್ಷೇ ಸುಂದರಂ ಸಂ ದುಹದಿಹ ಮಹದ ನಂದಮಾನಂದ ತೀರ್ಥ ಶ್ರೀಮತ್ ವಕ್ತ್ರೇಂದು ಬಿಂಬಂ ದುರಿತನು ದುದಿತಂ ನಿತ್ಯದಾಹಂ ಕದಾನು। ಶ್ಲೋಕ ಪದಚ್ಛೇದ ಉದ್ಯನ್ ಮಂದಸ್ಮಿತ ಶ್ರೀ ಮೃದು ಮಧು ಮಧುರಾಲಾಪ ಪೀಯೂಷಧಾರ ಪೂರಾಸೆ ಕೋಪ ಶಾಂತ ಸುಖ ಸುಜನ ಮನೋಲೋಚನ ಪೀಯಮಾನಂ ಸಂದ್ರಕ್ಷೆ ಸುಂದರಂ ಸಂದುಹತ ಇಹ ಮಹದಾನಂದಂ ಆನಂದತೀರ್ಥ ಶ್ರೀಮದ್ ವಕ್ತ್ರೇಂದು ಬಿಂಬಂ ದುರಿತನುತ ಉದಿತಂ ನಿತ್ಯದಾ ಅಹಂ ಕದಾನು। ತಾತ್ಪರ್ಯ, ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರೇ, ನಿಮ್ಮ ಮುಖ ಹೇಗಿದೆ ಗೊತ್ತೇನು? ನಿಮ್ಮ ಮುಖವು ಹೊರಸೂಸವ ಮಂದಹಾಸದ ಕಾಂತಿಯಿಂದ ಕೂಡಿ ಕೋಮಲವಾದದ್ದು, ಜೇನಿನಂತೆ ಸಿಹಿಯಾದ ವಚನಾಮೃತ ಧಾರೆಯ ಪ್ರವಾಹದಿಂದ ದುಃಖವನ್ನು ಕಳೆಯುವಂತಹದ್ದು, ಸಜ್ಜನರ ಕಣ್ಣು ಮತ್ತು ಮನಸ್ಸುಗಳಿಗೆ ಆಪ್ಯಾಯಮಾನವಾದದ್ದು, ಸುಂದರವಾದದ್ದು, ಮಹತ್ತರವಾದ ಆನಂದವನ್ನು ನೀಡುವಂತಹದ್ದು, ಸಕಲ ದುರಿತವನ್ನು ಕಳೆಯುವಂತಹದ್ದು, ಅಂತಹ ಸದಾ ಉದಿಸಿದ ಕಾಂತಿಯುಕ್ತವಾದ ಮುಖವೆಂಬ ಚಂದ್ರನ ಬಿಂಬವನ್ನು ನಾನು ಸದಾ ಯಾವಾಗ ಕಾಣುವೆನೋ ಗುರುಗಳ ಆ ಮುಖಭಾವ। ಅಂತೆಯೇ ಅವರಿಗೆ ಶ್ರೀಮದಾನಂದ ತೀರ್ಥರು ಅಂತ ಹೆಸರು ಅಂತಲ್ಲ, ಪದಚ್ಛೇದ ಶಬ್ದ ಶಬ್ದಾರ್ಥ ಆನಂದ ತೀರ್ಥ ಶ್ರೀಮದಾನಂದ ತೀರ್ಥರೇ। ಉದ್ಯನ್ಮಂದಸ್ಮಿತ ಶ್ರೀ ಮೃದು, ಹೊರಹೊಮ್ಮುವ ಮಂದಹಾಸದ ಕಾಂತಿಯಿಂದ ಕೂಡಿದ ಮೃದುವಾದ, ಮಧು ಮಧುರಾಲಾಪ ಪೀಯೂಷಧಾರ ಪೂರಾಸೆ ಕೋಪ ಶಾಂತ ಸುಖ ಸುಜನ ಮನೋಲೋಚನಾ ಪೀಯಮಾನಂ, ಜೇನಿನಂತೆ ಮಧುರವಾದ ಮಾತುಗಳೆಂಬ ಅಮೃತಧಾರೆಯ ಪ್ರವಾಹದ ಸುರಿಮಳೆಯಿಂದ ಸಜ್ಜನರ ದುಃಖವನ್ನು ಪರಿಹರಿಸಿ ಅವರ ಕಣ್ಣು ಮತ್ತು ಮನಸ್ಸುಗಳಿಂದ ಹೀರಲ್ಪಡುವ, ಸುಂದರಂ ಸುಂದರವಾದ, ದುರಿತನುತ ದುರಿತವನ್ನು ಪರಿಹರಿಸುವ, ಮಹದಾನಂದಂ ಶ್ರೇಷ್ಠವಾದ ಆನಂದವನ್ನು, ಸಂದುಹತ ಸುರಿಸುವ, ಉದಿತಂ ಉದಿಸಿದ, ಶ್ರೀಮದ್ ವಕ್ತ್ರೆಂದು ಬಿಂಬಂ ಕಾಂತಿಯಿಂದ ಕೂಡಿದ ಮುಖವೆಂಬ ಚಂದ್ರ ಬಿಂಬವನ್ನು, ಇಹ ಇಲ್ಲಿ ನಿತ್ಯದ ಪ್ರತಿನಿತ್ಯದಲ್ಲೂ ಅಹಂ ನಾನು ಕದಾನು ಯಾವಾಗ ತಾನೇ ಸಂದ್ರಕ್ಷೆ ಚೆನ್ನಾಗಿ ಕಾಣುವೆನೋ। ಇನ್ನ ಪೂರ್ಣವಾದ ತಾತ್ಪರ್ಯ ನೋಡಬೇಕಾದರೆ ಶ್ರೀಮತ್ ಟೀಕಾಕೃತ್ಪಾದರ ಒಂದು ಟೀಕೆಯಲ್ಲಿ ನಾವು ನೋಡ್ತೇವೆ, ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕ್ರಂತತಿ। ಜಯತೀರ್ಥರು ತಮ್ಮ ತತ್ವನಿರ್ಣಯ ಟೀಕೆಯ ಈ ಶ್ಲೋಕವನ್ನು ಅಲ್ಲಿ ಮಂಗಳಾಚರಣೆ ಮಾಡಬೇಕಾದಾಗ ಹೇಳಿದ ಮಾತು, ಶ್ರೀಮದ್ ಆಚಾರ್ಯರೆಂಬಂತಹ ಚಂದ್ರ ಹೃದಂಬರೇ ಲಸತು, ನನ್ನ ಹೃದಯ ಮನಸ್ಸೆಂಬ ಆಕಾಶದಲ್ಲಿ ಯಾವಾಗಲೂ ರಾರಾಜಿಸ್ತಾ ಇರಲಿ। ಅಂತಹ ಮಹಾನುಭಾವರು ಚಂದ್ರನಂತೆ ಯಾವ ರೀತಿಯಾಗಿ ರಾತ್ರಿಯ ಚಂದ್ರ ಎಲ್ಲ ಜನರಿಗೂ ಹೇಗೆ ಮುದವಾದ ತಂಪಾದ ನೆರಳನ್ನ ಕೊಟ್ಟು ಹೇಗೆ ಆನಂದವನ್ನ ಕೊಡತಾನೆ, ಹಾಗೆ ಹೆಸರೇ ಇರುವಂತೆ ಶ್ರೀಮದ್ ಆನಂದ ತೀರ್ಥರು ಜಗತ್ತಿಗೆ ಶ್ರೀಮಂತಿಕೆಯನ್ನು ಕೊಡುವ, ಜಗತ್ತಿಗೆ ಶ್ರೀಮಂತಿಕೆ ಯುಕ್ತವಾದ ಆನಂದ ಕೊಡುವ ಮಹಾನುಭಾವರು, ಅವರ ಮುಖ ನೋಡಿದರೆ ಏನೋ ಒಂದು ಅದ್ಭುತವಾದ ಆನಂದ ಸಿಗತದೆ। ಅದಕ್ಕಾಗಿ ಮಹದಾನಂದ ನೀಡುವ ಶ್ರೀಮದ್ ಆಚಾರ್ಯರ ಸುಂದರ ವದನದ ಚಿತ್ರಣವನ್ನು ನಮಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಈ ಶ್ಲೋಕಗಳಲ್ಲಿ ನೀಡಿದ್ದಾರೆ। ಶ್ರೀಕೃಷ್ಣಾರ್ಪಣಮಸ್ತು।